ನೈಜ ನಿಖರ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ನಲ್ಲಿ ಒಂದು ದಾಖಲೆಯ ಸೆಂಟರ್ ಮಾಡಿದೀವಿ. ಇಡೀ ದೇಶದಲ್ಲಿ ಇಷ್ಟೊಂದು ಏಷ್ಯಾದಲ್ಲೇ ಅತ್ಯಂತ ದೊಡ್ಡ ಕೋವಿಡ್ ಸೆಂಟರ್ ಮಾಡಿದೀವಿ ಅಂತ ಹೇಳಿದ್ರು. ಅದಕ್ಕೆ ನನಗೂ ಕುತೂಹಲದಿಂದ ನೋಡೋಣ ಅಂತ ಬಂದೆ. ನಾನು ಈಶ್ವರ್ ಕಂಡ್ರೆಯವರು, ರೇವಣ್ಣ ಮತ್ತೆ ನಮ್ಮ ಶಿವರಾಜ್ ಕಾರ್ಪೊರೇಟರ್ ನಾವೆಲ್ಲ ನೋಡೋಣ ಅಂತ ಬಂದಿದ್ದು. ಬಟ್ ಇನ್ನು ಇಲ್ಲಿ ಸಂಪೂರ್ಣ ಕೆಲಸ ಮುಗಿದಿಲ್ಲ. ಈ ತರ ಒಂದು ಕೋವಿಡ್ ಸೆಂಟರ್ ಮಾಡಬೇಕು ಅಂತ ಹೇಳಿ ಮಾರ್ಚ್ ತಿಂಗಳಲ್ಲೇ ನಾವು ಸಲಹೆ ಕೊಟ್ಟಿದ್ದೆ. ಆಲ್ ಪಾರ್ಟಿ ಮೀಟಿಂಗ್ ಕರೆದಿದ್ದಾಗ ಈಶ್ವರ್ ಕಂಡ್ರೆಯವರು ಸಲಹೆ ಕೊಟ್ಟಿದ್ರು, ನಾನು ಕೂಡ ಅದನ್ನ ಎಂಡಾರ್ಸ್ ಮಾಡಿದ್ದೆ. ಬಹಳ ವಿಳಂಬವಾಗಿ ಮಾಡಿದ್ರು, ತಡವಾಗಿ ಮಾಡಿದ್ರು. ಮೊದಲೇ ಮಾಡಬೇಕಾಗಿತ್ತು, ಯಾಕಂದರೆ ದಿನನಿತ್ಯ ನೀವು ಪತ್ರಿಕೆಗಳಲ್ಲಿ ನೀವೇ ಬರಿತಾ ಇದ್ದೀರಿ, ತೋರಿಸ್ತಾ ಇದ್ದೀರಿ ಟಿವಿಗಳಲ್ಲಿ. ಬೆಡ್ಗಳಿಲ್ಲದೇನೆ ರೋಗಿಗಳು ವಾಪಸ್ ಹೋದರು, ಬೆಡ್ ಇಲ್ಲದೇನೆ ಸತ್ತೋದ್ರು, ಅಡ್ಮಿಷನ್ ಆಗದೇನೆ ಬೇರೆ ಬೇರೆ ಕಡೆಯೆಲ್ಲ ಓಡಾಡಿದ್ರು, ಈ ಥರದ ಸುದ್ದಿಗಳನ್ನೆಲ್ಲ ನೋಡ್ತಾ ಇದ್ದೀವಿ ನಾವು. ಇವರಿಗೆ ಸಮಯ ಇತ್ತು ಸುಮಾರು 4 ತಿಂಗಳಾಯ್ತು ಬರ್ತೀವಿ. ಈಗ 4 ತಿಂಗಳಲ್ಲಿ ಇವೆಲ್ಲ ಸಿದ್ಧತೆ ಮಾಡ್ಕೋಬೇಕಾಗಿತ್ತು. ಲಾಕ್ಡೌನ್ ಆಗಿದ್ದಾಗ ಇದೇ ಕೆಲಸ ಮಾಡಬೇಕಾಗಿತ್ತು, ಸಿದ್ಧತೆ ಮಾಡ್ಕೊಳ್ಳೋದೇ ಮಾಡಬೇಕಾಗಿತ್ತು. ನೋಡಿ, ಇನ್ನು ಇಲ್ಲಿಗೆ ಕನಿಷ್ಠ ಎಷ್ಟು ಡಾಕ್ಟರ್ ಬೇಕು? 1800 ಜನ ಡಾಕ್ಟರ್ಗಳು ಬೇಕಾಗ್ತದೆ. ಬಿಕಾಸ್ ಇದು ಮೋರ್ ದೆನ್ 10,000 ಬೆಡ್ಸ್ ಇರ್ತಕ್ಕಂಥ ಸೆಂಟ್ರು. ಡಾಕ್ಟರ್ಗಳು ಕನಿಷ್ಠ 1800 ಜನ ಬೇಕು. ಅದಕ್ಕೆ ಪ್ಯಾರಾಮೆಡಿಕಲ್ ಸಿಬ್ಬಂದಿ ಎಲ್ಲ ಇರಬೇಕು. ಅದಿನ್ನೂ ರಿಕ್ರೂಟ್ಮೆಂಟ್ ಹಂತದಲ್ಲೇ ಇದೆ. ಕಾಂಟ್ರಾಕ್ಟ್ ಮೇಲೆ ತಗೊಳ್ತಾ ಇದ್ದಾರೆ ಕೆಲವರಿಗೆ, ಕೆಲವರಿಗೆ ರಿಕ್ರೂಟ್ ಮಾಡ್ತಾ ಇದ್ದಾರೆ. ಇವ್ರು ನನ್ನ ಪ್ರಕಾರ ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಹೇಳ್ತಾರೆ ಶುಕ್ರವಾರದಿಂದ ಅಡ್ಮಿಷನ್ ಶುರುವಾಗ್ತದೆ ಅಂತ. ಐ ಡೋಂಟ್ ಥಿಂಕ್ ಶುಕ್ರವಾರದಿಂದ ಆಗ್ತದೆ ಅಂತ ನನಗೆ ಅನಿಸಲ್ಲ. ಯಾಕಂದರೆ ಇವರಿಗೆ ಯಾರು ಆ ಕಾಟು ಬೆಡ್ಡು ಏನೇನು ಅಗತ್ಯಕ್ಕೆ ಬೇಕು, ಅಗತ್ಯ ಬೇಕು ಒಬ್ಬ ಪೇಷೆಂಟಿಗೆ, ಅವ್ರಿಗೆ ಏನೇನು ಒದಗಿಸ್ತಾ ಇದ್ದಾರೆ ಅವ್ರದ್ದು ಇನ್ನೂ ಕೂಡ ಅವ್ರ ಸಮಸ್ಯೆ ಇತ್ಯರ್ಥ ಆಗಿಲ್ಲ. ಮೊದಲು ಅವರಿಗೆ ಒಂದು ಪೇಷೆಂಟ್ಗೆ ಸೀಮಿತವಾದಂಥ ಒಂದು ಕಾಟು ಬೆಡ್ಡು ಕೆಲ ಕೆಲವು ಒಂದು ಫ್ಯಾನು, ಒಂದು ಕುರ್ಚಿ, ಈ ಥರದ್ದು 2 ಬ್ಲ್ಯಾಂಕೆಟು, 2 ಬೆಡ್ಶೀಟು ಇವೆಲ್ಲ ಮಾಡಿಕೊಡ್ಲಿಕ್ಕೆ 800 ರೂಪಾಯಿ ಬಾಡಿಗೆ ಕೊಡ್ತೀವಿ ಅಂತ ಹೇಳಿದ್ರಂತೆ. ಈಗ ಅದು ಬಾಡಿಗೆ ದುಬಾರಿ ಆಯಿತು ಅಂತೇಳಿ ಅದ್ರ ಬಗ್ಗೆ ಟೀಕೆ ಆಯಿತು ಸಾರ್ವಜನಿಕವಾಗಿ. ಟೀಕೆ ಆದಮೇಲೆ ಈಗ ಕ್ರೈಕ್ ತಗೋತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಕೂಡ ಅದು ಇತ್ಯರ್ಥ ಆಗಿಲ್ಲ. ಅದು ಇತ್ಯರ್ಥ ಆಗದೇನೆ ಇದು ಪ್ರಾರಂಭ ಆಗಿಲ್ಲ. ಬಾಡಿಗೆನ ಕ್ರೈಕ್ ತಕ್ಕೊಳ್ಳದ ಅಂತೇಳಿ 5 ಹಾಲ್ಗಳಲ್ಲಿ ಮಾಡಿದ್ದಾರೆ. ಸುಮಾರು 4 ಜನ ಕಂಟ್ರಾಕ್ಟರ್ಗಳು ಇದನ್ನು ಒದಗಿಸ್ಕೊಂಡಿದ್ದಾರೆ. ಆಮೇಲೆ ಒಂದೇನು ಕೊರತೆ ಎದ್ದು ಕಾಣಿಸುತ್ತೆ ಅಂತಂದರೆ, ಒಂದೊಂದು ಹಾಲ್ನಲ್ಲಿ 1,000ಕ್ಕಿಂತ ಹೆಚ್ಚಾಗಿ 1,700 1,300 ಈ ಥರ ಎಲ್ಲ ಮಾಡ್ಬಿಟ್ಟಿದ್ದಾರೆ. ಆದರೆ ಶೌಚಾಲಯಗಳು ಭಾಳ ದೂರದಲ್ಲಿ ಇಟ್ಬಿಟ್ಟಿದ್ದಾರೆ. ಪ್ರತಿ ವಾರ್ಡ್ನಲ್ಲೂ ಕೂಡ 100, 120, 130 ಬೆಡ್ಗಳಿರ್ತವೆ. ಒಂದು ಹಾಲ್ನಲ್ಲಿ 1,000 ಚಿಲ್ಲರೆ ಬೆಡ್ಗಳಿರ್ತವೆ. ಅವರೆಲ್ಲರೂ ಕೂಡ ಕೊನೆಗೆ ಬರಬೇಕು ಅಷ್ಟು ಜನ. ಪಾಪ ಕೆಲವರು ಏನಾದರೂ ರೋಗ ಜಾಸ್ತಿಯಾಗಿ ಉಲ್ಬಣ ಆಗಿರ್ತಕ್ಕಂಥವ್ರಿಗೆ ಭಾರಿ ಕಷ್ಟದ ಕೆಲಸ.
ಬಟ್ ಒಂದೇನು ಒಂದು ಸಮಸ್ಯೆ ಇಲ್ಲಿ ಅಂಡರ್ಗ್ರೌಂಡ್ ಇವೆಲ್ಲ ಡ್ರೈನೇಜ್ ಸಿಸ್ಟಮ್ ಎಲ್ಲ ಇಲ್ಲದೆ ಇರೋದ್ರಿಂದ ಅವೆಲ್ಲ ಮಾಡ್ಕೊಡ್ಲಿಕ್ಕೆ ಕಷ್ಟ ಆಗ್ಬೋದು ಬಟ್ ಆದರೂ ಕೂಡ ಟೆಂಪರರಿ ವ್ಯವಸ್ಥೆಗಳನ್ನು ಮಾಡಬೇಕಾಗಿತ್ತು ನೈಜ ನಿಖರ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ